नमस्कार इवनिंग बुलेटिन के स्वागत नानु संतोष बेंके सीएम बदलावने आगतारो इल्वो अदन्न मोदलु बीजेपी राज्याध्यक्षरु हेळ्ळि अंत शासक यूटी कादरी इवत्तु मंगळूरिनल्लि हेळिकेयन्न कोट्टिद्दारे संबंधपट्ट एनेल्ल हेळिद्दारे ब्रेकिंग बर्तिदे नोडि सीएम बदलावने आगतारो इल्वो अन्नोदन्न बीजेपी राज्याध्यक्षरु मोदलु स्पष्टपडिसलि सीएम बदलावने आगतारो इल्वो अन्नोदन्न बीजेपी राज्याध्यक्षरु मोदलु स्पष्टपडिसलि नानु सिद्धरामय्यरष्टु दोड्ड नायक अल्ल आदरे अवरु सीनियर लीडर नानु सिद्धरामय्यरष्टु दोड्ड नायक अल्ल अवरु सीनियर लीडर हीगागि अवरु बेरे बेरे मूलगळ माहिति प्रकार हेळ्ता इद्दारे हीगागि अवरु बेरे बेरे मूलगळ माहिति प्रकार हेळ्ता इद्दारे इदु मंगळूरिनल्लि शासक यूटी कादरी हेळिकेयन्न कोट्टिरुवंतद्दु नळिन कुमार आडियो असलियो नकलियो अंत सीएम ऐनो एरडु दिनगळिंद आडियो इडी राज्य राजकारणदल्लि दोड्ड संचलन सृष्टिमाडिरुवंतद्दु ई आडियो बग्गे इवत्तु मंगळूरिनल्लि शासक यूटी कादरी हेळिकेयन्न कोट्टिरुवंतद्दु नळिन कुमार आडियो असलियो नकलियो अंत सीएम मोदलु हेळ्ळलि आ बग्गे तनिखे नडेसि मुख्यमंत्री जनरिगे हेळबेकु आ बग्गे तनिखे नडेसबेकु मुख्यमंत्री ಜನರಿಗೆ ಹೇಳಬೇಕು ಮೊದಲು ಜನರಿಗೆ ಗೊಂದಲ ಆಗದಂತೆ ಇಬ್ಬರೂ ಜನರಿಗೆ ಉತ್ತರ ಕೊಡಲಿ ಅಂತ ಮಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನು ಆಡಿಯೋ ಇದೀಗ ವೈರಲ್ ಆಗಿದೆ ಈ ಆಡಿಯೋ ಸಂಬಂಧಪಟ್ಟಾಗಿ ಇವತ್ತು ಮಂಗಳೂರಲ್ಲಿ ಶಾಸಕ ಯುಟಿ ಕಾದಾರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸಿಎಂ ಬದಲಾವಣೆ ಆಗ್ತಾರೋ ಇಲ್ವೋ ಅನ್ನೋದನ್ನ ಬಿಜೆಪಿ ರಾಜ್ಯಾಧ್ಯಕ್ಷರು ಮೊದಲು ಸ್ಪಷ್ಟಪಡಿಸಲಿ ಜನರಿಗೆ ಗೊಂದಲ ಆಗದಂತೆ ಇಬ್ಬರೂ ಜನರಿಗೆ ಉತ್ತರ ಕೊಡಲಿ ಅಂತ ಮಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಮುಂದೆ ಅಧಿಕಾರಕ್ಕೆ ಬರುತ್ತದೆ ಅನ್ನೋ ವಿಶ್ವಾಸ ಎಲ್ಲರಿಗೂ ಬಂದಿದೆ ಕಾಂಗ್ರೆಸ್ ಮುಂದೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ ಇದೀಗ ಎಲ್ಲರಿಗೂ ಬಂದಿದೆ ಹೀಗಾಗಿಯೇ ಸದ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ನಡೆಯುತ್ತಿರಬಹುದು ಹೀಗಾಗಿಯೇ ಸದ್ಯ ಕಾಂಗ್ರೆಸ್ನಲ್ಲಿ ಇದೀಗ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ನಡೆಯತಾ ಇರಬಹುದು ಕಾಂಗ್ರೆಸ್ನಲ್ಲಿ ಎರಡು ಬಣ ಅನ್ನೋ ವಿಷಯವೇ ಇಲ್ಲ ನಮ್ಮಲ್ಲಿ ಒಂದೇ ಬಣ ಅಂತ ಇವತ್ತು ಮಂಗಳೂರಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಾಸಕ ಯುಟಿ ಕಾದರವ ಕಾಂಗ್ರೆಸ್ನಲ್ಲಿ ಎರಡು ಬಣ ಅನ್ನೋ ವಿಷಯನೇ ಇಲ್ಲ ನಮ್ಮಲ್ಲಿ ಒಂದೇ ಬಣ ಅಂತ ಇವತ್ತು ಮಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮಲ್ಲಿ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರಿಗೆ ಹೇಳಿಕೆಗಳಷ್ಟೇ ಮಾತುವನ್ನ ಕೊಡ್ತೀವಿ ನಾವು ರಾಷ್ಟ್ರೀಯ ನಾಯಕರು ಜೊತೆಗೆ ರಾಜ್ಯದ ನಾಯಕರು ಅವರ ಹೇಳಿಕೆಗಷ್ಟೇ ನಾವು ಮಹತ್ವವನ್ನ ಕೊಡ್ತೀವಿ ಅದು ಬಿಟ್ಟು ಒಬ್ಬೊಬ್ಬರು ಮಾತನಾಡೋದಕ್ಕೆ ಮಹತ್ವ ಬೇಡ ಅದು ಬಿಟ್ಟು ಒಬ್ಬೊಬ್ಬರು ಮಾತನಾಡೋದಕ್ಕೆ ಮಹತ್ವ ಬೇಡ ಬಿಜೆಪಿಯಲ್ಲಿ ಯತ್ನಾಳ್ ಯೋಗೇಶ್ವರ್ ಮಾತಾಡೋದ್ರ ಬಗ್ಗೆ ಚರ್ಚೆ ನಡೆಯಲಿ ಈಗಾಗಲೇ ಬಿಜೆಪಿಯಲ್ಲಿ ಯತ್ನಾಳ್ ಯೋಗೇಶ್ವರ್ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ ಚರ್ಚೆ ನಡೆಸಲಿ ಅಂತ ಇವತ್ತು ಮಂಗಳೂರಿನಲ್ಲಿ ಶಾಸಕ ಯುಟಿ ಕಾದರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು ಸಿಎಂ ಬಗ್ಗೆ ನೇರವಾಗಿ ಆರೋಪಿಸುವುದು ಚರ್ಚೆ ಆಗಲ್ಲ ಅವರು ಸಿಎಂ ಬಗ್ಗೆ ನೇರವಾಗಿ ಆರೋಪಿಸಿರುವಂತದ್ದು ಚರ್ಚೆನೇ ಆಗ್ತಾ ಇಲ್ಲ ಯತ್ನಾಳ್ ಮತ್ತು ಯೋಗೇಶ್ವರ ನಿಜವಾಗ್ಲೂ ಏನು ಆರೋಪಿಸ್ತಾ ಇದ್ದಾರೆ ಅದರ ಬಗ್ಗೆ ಚರ್ಚೆನೇ ನಡೆಯತಾ ಇಲ್ಲ ಷಡ್ಯಂತ್ರ ಮಾಡಿ ಹಿರಿಯ ನಾಯಕನಿಗೆ ಮಾನಸಿಕ ಕಿರುಕುಳ ಕೊಟ್ಟು ಕೆಳಗಿಳಿಸುವುದು ಸರಿಯಲ್ಲ ಅಂತ ಎಂಬಿ ಪಾಟೀಲ್ ಕೂಡ ಹೇಳಿದ್ದಾರೆ ಮಂಗಳೂರಿನಲ್ಲಿ ಮಾಜಿ ಸಚಿವ ಯುಟಿ ಕಾದರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಏನು ಕಳೆದ ಎರಡು ದಿನಗಳಿಂದ ರಾಜ್ಯದಲ್ಲಿ ಇಡೀ ರಾಜ್ಯ ರಾಜಕಾರಣದಲ್ಲಿ ಆ ಆಡಿಯೋ ಬಾಂಬ್ ಏನು ಆಡಿಯೋ ವೈರಲ್ ಆಗುತ್ತೆ ಇಡೀ ಸಂಚಲನವನ್ನು ಸೃಷ್ಟಿ ಮಾಡುತ್ತೆ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ ಈ ಬಗ್ಗೆ ಇವತ್ತು ಮಂಗಳೂರಿನಲ್ಲಿ ಶಾಸಕ ಯುಟಿ ಕಾದರ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸಿಎಂ ಬದಲಾವಣೆ ಆಗ್ತಾರೋ ಇಲ್ವೋ ಅನ್ನೋದನ್ನು ಬಿಜೆಪಿ ರಾಜ್ಯಾಧ್ಯಕ್ಷರು ಮೊದಲು ಸ್ಪಷ್ಟಪಡಿಸಲಿ ಈ ಬಗ್ಗೆ ತನಿಖೆ ನಡೀಬೇಕು ತನಿಖೆ ಆದ ನಂತರ ಸಿಎಂ ಜೊತೆಗೆ ರಾಜ್ಯಾಧ್ಯಕ್ಷರು ಇಬ್ಬರೂ ಸೇರಿಕೊಂಡು ಜನರ ಗೊಂದಲವನ್ನು ಬಗೆಹರಿಸಬೇಕು ಜನರಿಗೇನು ಗೊಂದಲ ಇದೆ ಇದು ನಕಲಿಯೋ ಅಸಲಿಯೋ ಗೊಂದಲ ಇದೆ ತನಿಖೆ ನಡೆಸಿ ಮುಖ್ಯಮಂತ್ರಿಗಳು ಜೊತೆಗೆ ರಾಜ್ಯಾಧ್ಯಕ್ಷರು ಸೇರಿಕೊಂಡು ಒಟ್ಟಾಗಿ ಸೇರಿಕೊಂಡು ಏನು ತನಿಖೆಯಲ್ಲಿ ಏನು ಬಂದಿದೆ ಅದನ್ನು ಹೇಳಬೇಕು ಜನರಿಗೆ ಹೇಳಬೇಕು ಅನ್ನೋದನ್ನು ಮಂಗಳೂರಿನಲ್ಲಿ ಶಾಸಕ ಯುಟಿ ಕಾದರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಕಾದರ್ ಅವರು ಏನು ಹೇಳಿದ್ದಾರೆ ನೋಡಿ ಮುಖ್ಯಮಂತ್ರಿ ಬದಲನ್ನು ಆಗ್ತಾರೆ ಇಲ್ವಂತ ಹೇಳಿ ಬಿಜೆಪಿ ಪಕ್ಷದ ರಾಜ್ಯ ಅಧ್ಯಕ್ಷರು ಅದು ಸ್ಪಷ್ಟಪಡಿಸಬೇಕು ನಮಗೇನು ಗೊತ್ತು ಚೇಂಜ್ ಆಗ್ತಿಲ್ವಂತೂ ಮುಖ್ಯಮಂತ್ರಿ 5 ವರ್ಷ ಕಂಟಿನ್ಯೂ ಆಗ್ತಾರ ಬದಲಾವಣೆ ಆಗ್ತಾರ ಇಲ್ವೋ ಇಷ್ಟೇ ಹೇಳೋ ಜವಾಬ್ದಾರಿ ಯಾರಿಗೆ ಪಕ್ಷ ಅಧ್ಯಕ್ಷರಿಗೆ
ಅವರು ಹೇಳಬೇಕು ನಮಗೇನು ಗೊತ್ತು ನೋಡಿ ನಾನು ಹೇಳ್ದೆ ಅವ್ರು ಸೀನಿಯರ್ ಮೋಸ್ಟ್ ಸೀನಿಯರ್ ಮೋಸ್ಟ್ ಲೀಡರ್ ಅವ್ರಿಗೆಲ್ಲ ಮಾಹಿತಿ ಬೇರೆ ಬೇರೆ ವಿಚಾರ ಇರ್ಬೋದು ಅಂಥದ್ದು ಇಂಟೆಲಿಜೆನ್ಸ್ ಮತ್ತು ಮಾಹಿತಿ ನಮಗೆಲ್ಲ ಅಲ್ಲ ಸೊ ಅವರು ಆ ಲೆವೆಲಲ್ಲಿ ಹೇಳಿರ್ಬೋದು ನೋಡಿ ಅದು ಅವರ ಆಂತರಿಕ ವಿಚಾರ ನಮ್ಗೆ ಗೊತ್ತಿಲ್ಲ ಅದು ನಕಲಿ ಅಸಲಿ ಅಂತೇಳಿ ಮನೆ ಮುಖ್ಯಮಂತ್ರಿಗೆ ಹೇಳಿ ಮನೆ ಮುಖ್ಯಮಂತ್ರಿ ಹೇಳಿದ್ರೆ ಮುಗೀತಲ್ಲ ಯಾರು ಗೊಂದಲಗೊಳಪಡೋದು ಬೇಡ ಸೊ ಮುಖ್ಯಮಂತ್ರಿ ಉಳಿತಾರೋ ಇಲ್ವೋ ಅಂತ ಹೇಳಿಕೊಂಡು ಪಕ್ಷದ ಅಧ್ಯಕ್ಷರು ಹೇಳಬೇಕು ಕ್ಲಾರಿಟಿ ಕೊಡಬೇಕು ಜನರಿಗೆ ಆಡಿಯೋ ನಕಲಿ ಅಸಲಿ ಅಂತೇಳಿ ಮನೆ ಮುಖ್ಯಮಂತ್ರಿ ಹೇಳಬೇಕು ಇವರಿಬ್ಬರು ಕರೆಕ್ಟ್ ಆದರೆ ಮುಗೀತಲ್ಲ ಈ ಜನರನ್ನೇ ಯಾಕೆ ಗೊಂದಲ ಕಳಿಸೋದು ನಿಮಗೆ ಎಷ್ಟು ಟೆನ್ಷನ್ ಇದರಲ್ಲಿ ಜನರನ್ನು ಯಾಕೆ ಗೊಂದಲ ಕಳಿಸ್ಬೇಕು ಯಾರು ಮುಗೀತಲ್ಲ ಇಸ್ ಮ್ಯಾಟರ್ ಫೈವ್ ಮಿನಿಟ್ಸ್ ಇಬ್ಬರು ಕ್ಲಾರಿಟಿ ಕೊಟ್ಟರೆ ಆಯಿತು ನೋಡಿ ಮುಖ್ಯಮಂತ್ರಿ ಬದಲನ್ನು ಆಗ್ತಾರೆ ಇಲ್ಲವೋ ಅಂತೇಳಿ ಬಿ ಜೆ ಪಿ ಪಕ್ಷದ ರಾಜ್ಯ ಅಧ್ಯಕ್ಷರು ಅದು ಸ್ಪಷ್ಟ